ಹೆಲೋ ಎವ್ರಿವನ್, ಸ್ಪೈಸ್ ಬಾಕ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ಗೋವನ್ನ ಸಿಂಪಲ್ ರೆಸಿಪಿ ಹೇಳ್ಕೊಡ್ತೀನಿ. ಪ್ರಾಂಫೆಟ್ ಕರಿ, ಇದರಲ್ಲಿ ತೆಂಗಿನಕಾಯಿ ಮತ್ತೆ ಮಸಾಲ ಉಪಯೋಗಿಸ್ತೀವಿ. ಪ್ರಾಂಫೆಟ್ ಗೋವಾಲಿ ತುಂಬಾನೇ ಫೇಮಸ್, ಇದು ಎಲ್ಲಾ ಕಡೆನೂ ಸಿಗುತ್ತೆ ಮತ್ತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದರಲ್ಲಿರೋ ತೆಂಗಿನಕಾಯಿ ತುಂಬಾನೇ ಒಳ್ಳೆ ರುಚಿ ಕೊಡುತ್ತೆ ಮತ್ತೆ ಇದರಲ್ಲಿರೋ ಹಸಿರು ಕಲರು ಇದರಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಮಸಾಲೆಯಲ್ಲಿ ಉಪಯೋಗಿಸೋದ್ರಿಂದ ಬರುತ್ತೆ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್: ಪ್ರಾಂಫೆಟ್, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಜೀರಿಗೆ, ಧನಿಯಾ ಕಾಳು, ಈರುಳ್ಳಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಉಪ್ಪು, ಅರಿಶಿನ, ತೆಂಗಿನಕಾಯಿ ಮತ್ತು ಶುಂಠಿ. ಈಗ ನಾನೇನು ಮಾಡ್ತೀನಿ ಅಂದರೆ ಮೀನಿನ ಮೇಲೆ ಸ್ವಲ್ಪ ಉಪ್ಪು ಹಾಕೋತೀನಿ ಮತ್ತು ಈ ರೀತಿ ಇದ್ರ ಮೇಲೆ ಹರಡ್ಕೋತೀನಿ. ಗ್ರೀನ್ ಮಸಾಲ ಪೇಸ್ಟ್ ಮಾಡೋದಕ್ಕೆ ಇದೆಲ್ಲ ಅದನ್ನು ಒಂದು ಗ್ರೈಂಡರಲ್ಲಿ ಮಿಕ್ಸ್ ಮಾಡ್ಕೋತೀನಿ. ಮೊದಲಿಗೆ ತೆಂಗಿನಕಾಯಿ ಒಂದು ಕಪ್ ಪೂರ್ತಿ ಹಾಕೋತಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ, ಈ ರೀತಿ ಮುರ್ಕೊಂಡು ಒಳಗಡೆ ಹಾಕ್ಕೊಳ್ಳಿ. ಮತ್ತೆ ಇದಕ್ಕೆ ಈರುಳ್ಳಿ ಹಾಕೊಳ್ಳಿ, ಅರ್ಧ ಹಾಕೋತಾ ಇದ್ದೀನಿ, ಎರಡು ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಅರಿಶಿನ, ಧನಿಯಾ ಕಾಳು, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಮತ್ತೆ ಶುಂಠಿ. ಸ್ವಲ್ಪ ಉಪ್ಪು ಹಾಕೋಣ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋತಿದ್ದೀನಿ. ಈಗ ಮಸಾಲೆ ರೆಡಿಯಾಗಿದೆ. ಪ್ಯಾನ್ನಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಈಗ ಬಿಸಿಯಾಗಿದೆ, ಇದಕ್ಕೆ ಈರುಳ್ಳಿ ಹಾಕೋತೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕೋತೀನಿ. ಒಂದು ನಿಮಿಷ ತನಕ ಈ ರೀತಿ ಸಾಟೆ ಮಾಡ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ಹಸಿಮೆಣಸಿನಕಾಯಿ ಮತ್ತು ಹುಣಸೆ ಹಣ್ಣು ರಸ ಹಾಕೋತೀನಿ. ಹುಣಸೆ ಹಣ್ಣು ರಸ ಹಾಕ್ತಿದ್ದೀನಿ. ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಮಸಾಲಾನ ಹಾಕೋತೀನಿ, ಗ್ರೈಂಡ್ ಮಾಡ್ಕೊಂಡಿರೋದು ಎಲ್ಲಾನು ಹಾಕೊಳ್ಳಿ. ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಸ್ವಲ್ಪ ನೀರು ಹಾಕೋತೀನಿ ಹದ ಸರಿ ಹೋಗೋದಕ್ಕೆ. ಈ ರೀತಿ ಮಸಾಲೆ ಕಪ್ಪಲ್ಲಿ ಸ್ವಲ್ಪ ನೀರು ಹಾಕೊಳ್ಳೋಣ. ಇದನ್ನು ವೇಸ್ಟ್ ಮಾಡೋದೇನು ಬೇಕಾಗಲ್ಲ, ಇದರಿಂದ ಒಳ್ಳೆ ರುಚಿ ಕೂಡ ಬರುತ್ತೆ. ಮತ್ತೆ ಉಳಿದಿರೋ ಮಸಾಲ ಜಾರ್ನಿಂದ ಕೂಡ ಹಾಕೋತಾ ಇದ್ದೀನಿ.
ಈಗ ನಾನು ಸಾಲ್ಟ್ನಲ್ಲಿ ಮ್ಯಾರಿನೇಟ್ ಮಾಡಿರೋ ಪ್ರಾಮ್ಫೆಟ್ಸ್ ಹಾಕೋತಾ ಇದ್ದೀನಿ. ಇದನ್ನು ನಿಧಾನಕ್ಕೆ ಕೂಡಿಸ್ತಾ ಇದ್ದೀನಿ ಮತ್ತು ಇದನ್ನು ಮುಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ತೀನಿ. ಮೀನು ಬೆಂದಿದೆಯಾ ಅಂತ ಈಗ ನೋಡೋಣ. ಹಾ, ಮೀನು ಬೆಂದಿದೆ. ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಅದ್ಭುತವಾದ ಘಮ ಕೂಡ ಬರ್ತಾ ಇದೆ. ತುಂಬಾ ರುಚಿಕರವಾಗಿದೆ. ಗೋವನ್ ಸ್ಟೈಲ್ನ ಪ್ರಾಮ್ಫೆಟ್ ಕರಿ ಈಗ ರೆಡಿಯಾಗಿದೆ. ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬಹುದು. ಇದನ್ನ ಅನ್ನದ ಜೊತೆ ಅಥವಾ ಪಾವ್ ಜೊತೆ ಕೂಡ ತಿನ್ಬೋದು. ಈ ಕರಿನ ನಾವು ಪ್ರಾನ್ಸ್ ಅಥವಾ ಮ್ಯಾಕ್ರಲ್ಸ್ ಇಂದ ಕೂಡ ಮಾಡಬಹುದು. ಮಾವಿನಕಾಯಿ ಸಿಗೋ ಸೀಸನ್ ಅಲ್ಲಿ ಹುಣಸೆಹಣ್ಣು ಬದಲು ಮಾವಿನಕಾಯಿ ಕೂಡ ಹಾಕೋಬಹುದು. ಹುಳಿಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಹಸಿ ಮೆಣಸಿನಕಾಯಿ ಜಾಸ್ತಿ ಹಾಕೊಳ್ಳಿ ಪೇಸ್ಟ್ಗೆ. ಗೋವನ್ ಸ್ಟೈಲ್ನ ಈ ಪ್ರಾಮ್ಫೆಟ್ ಕರಿ ನಿಮಗೆ ಇಷ್ಟ ಆಗುತ್ತೆ ಅಂತ ಆಶಿಸ್ತೀನಿ.